ಯಾಕೆಂದ್ರೆ ನನಗೆ ಒಂದು ಸಮಾಧಾನ, ನನ್ನ ಮೇಲೆ ಬಂದಂತ ಆಪಾದನೆ ನನಗೆ ಆಶ್ಚರ್ಯ ಆಯಿತು. ಅದ್ರ ವಿವರಕ್ಕೆ ಹೋಗಲ್ಲ ನಾನು, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ರಾಜ್ಯವೇ ಹೇಳ್ತಾ ಇತ್ತು ನಿಮ್ಮೇನು ಆಪಾದನೆ ಏನೂ ಇಲ್ಲ. ಹಾಗಾಗಿ ಅದು ಹೆಂಗೆ ಅವನ ಆತ್ಮಹತ್ಯೆ ಮಾಡಿಕೊಂಡ್ರು ಗೊತ್ತಿಲ್ಲ. ಕೇಸ್ ಮುಗೀತು, ಕ್ಲೀನ್ ಚಿಟ್ ಬಂದಾಯಿತು. ಕ್ಲೀನ್ ಚಿಟ್ ಬಂದಾದ ನಂತರ ಕ್ಯಾಬಿನೆಟ್ ತಗೋತಾರೆ ಅಂತ ವಿಶ್ವಾಸ ನನಗಿದೆ. ಹಾಗಾಗಿ ತಗೊಂಡ್ಲಿಲ್ಲ ಅಂತ ಬೇಸರ ಇದೆ. ಇದು ಕೇಂದ್ರ ನಾಯಕರು ರಾಜ್ಯ ನಾಯಕರ ಗಮನಕ್ಕೆ ಬರುತ್ತೆ, ಅವಾಗ ಕ್ಯಾಬಿನೆಟ್ ತಗೋತಾರೆ ಅನ್ನೋ ನಂಬಿಕೆ ನನಗಿದೆ. ಯಾರು ಬೇಡ ಅಂತಾರೆ? ಅವರು ಬೇರೆ ಉದ್ಯೋಗ ಇಲ್ಲಲ್ಲ. ಸಿದ್ದರಾಮಯ್ಯ ಇನ್ನೇನು ಕೆಲಸ ಇದೆ? ಈಗ ಯಾವಾಗ ಭ್ರಷ್ಟಾಚಾರ ನಾವು ರೈಸ್ ಮಾಡ್ತೀವಿ 6 ತಿಂಗಳಿಂದ ಬಡ್ಕೊಂತ ಬಂದರು. ಯಾಕೆ ಮಾಡಿಲ್ಲ ಕ್ಯಾಬಿನೆಟ್? ನಿಮಗೆ ಅಸೆಂಬ್ಲಿ ಕರೆದಾಗ 40% ಅಂತ ಹೇಳ್ತಿರಲ್ಲ, ಹೆಂಗೆ ವಾಪಸ್ ಹೊಡೆಯುತ್ತೆ ನೋಡಿ ಅವ್ರಿಗೆ. ಆ ಕೆಂಪಣ್ಣ ಬಾಯಿ ಬಿಡ್ತಿಲ್ಲ. ಈಗ ಯಾರು ಒಬ್ಬ ಮಂತ್ರಿ ಮೇಲೆ ಹಾಕಿದ್ರೆ ವಾಪಸ್ ಅವ್ರ ಮೇಲೇನೆ ಕೇಸ್ ಹಾಕ್ತೀವಿ, ಮಾನವನಷ್ಟ ಮಕ್ಕಳ ಅಂತ ಗೊತ್ತಾಗ್ಬಿಡ್ತು. ಹಾಕಿದ್ದಾರೆ ಗೊತ್ತು ನನಗೆ, ಅದಕ್ಕೆ ಹೇಳ್ತಿರೋದು. ಹಾಕ್ರಿ, ಉಳಿದಾರೆಲ್ಲ ಹಾಕ್ರಿ. ಯಾರ್ಯಾರು ನಿಮ್ಮ ಕೆಂಪಣ್ಣ ಅವರ ಒಂದು ಸಂಸ್ಥೆಯಲ್ಲಿ ಇದಾರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್, ಪಾಪ ಎಲ್ಲರೂ 40% ಕೊಟ್ಟು ಸುಸ್ತಾಗಿರಲ್ಲ, ಅವರೆಲ್ಲರೂ ಪಟ್ಟಿ ಕೊಡಲಿ, ಕೇಸ್ಗಳು ಹಾಕಲಿ. ನನಗೆ 40% ಇವ್ರು ಕೇಳಿದ್ರು, ಇಂಥ ಪ್ರಾಜೆಕ್ಟಿಗೆ ಕೇಳಿದ್ರು, ಇಷ್ಟು ದುಡ್ಡಿಗೆ ಕೇಳಿದ್ರು, ಹಾಗಾಗಿ ನಾನು ಇವ್ರ ಮೇಲೆ ಕೇಸ್ ಹಾಕ್ತಾ ಇತ್ತು. ಕಂಪ್ಲೇಂಟ್ ಮಾಡಲಿ ರೇ. ಈ ಕೆಂಪಣ್ಣ ಆ್ಯಂಡ್ ಟೀಮ್ ಇದೆಯಲ್ಲ, ಕಾಂಗ್ರೆಸ್ಸಿನ ಏಜೆಂಟ್ರಿ ಇವರು. ಒಂದು ಕೇಸ್ ಹಾಕಕ್ಕೆ ತಯಾರಿಲ್ದಿದ್ದವರು ನನ್ನ ಮೇಲೆ ಅವರು ಸಂತೋಷ್ ಪಾಟೀಲ್ ಕೇಸ್ ಹಾಕ್ತಾರೆ. ನಾನು ಕೇಸ್ ಹಾಕ್ದೆ ಕೋರ್ಟಿಗೆ ಆಪಾದನೆ ಮಾಡಿದ್ದಕ್ಕೆ. ಪಾಪ ಅವ್ನು ಸತ್ತೇ ಹೋಗ್ಬಿಟ್ಟ. ಪ್ರೂವ್ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿತ್ತು. ಕೊನೆಗೆ ಇನ್ವೆಸ್ಟಿಗೇಷನಲ್ಲಿ ನಾನು ಕ್ಲೀನ್ ಚಿಟ್ ತೊಗೊಂಡು ಬಂದೆ. ಹಂಗೆ ಹಾಕಲಿ ಕೇಸ್. ಇಂತಿಂಥವ್ರು ಈ ಕೇಸ್ 40% ಕೇಳಿದ್ರು, ಇಂಥ ಮಂತ್ರಿ ಕೇಳಿದ್ರು, ಇಂಥ ಯೋಜನೆ ಕೇಳಿದ್ರು, ಇಮ್ಮಿಡಿಯೇಟ್ ಕೇಸ್ ಹಾಕ್ತೀವಿ. ಅವ್ರು ಬದುಕಲಿ ಪಾಪ. ಮತ್ತು ಕೇಸ್ ಹಾಕ್ತಿರಲ್ಲ, ನಾವು ವಾಪಸ್ ಕೇಸ್ ಹಾಕ್ತೀನಿ ಸತ್ತೋಬಾರ್ದು. ಅವರೆಲ್ಲರೂ ಬದುಕಲಿ, ಅವರು ಪ್ರೂವ್ ಮಾಡಿಸ್ಲಿ. ಸಿದ್ದರಾಮಯ್ಯ ಕಾಯ್ತಿದಾರಲ್ಲ 40% ಅಂತ. ಯಾಕೆ ಇನ್ನು ಇವತ್ತು ಈ ನಿಮಿಷ ತನಕ ಎತ್ತಿಲ್ಲ? ಒಂದು ವಾರ ಸೆಷನ್ ಕಳೆದೋಯ್ತು, ಇರೋದು ಇನ್ನು 4-5 ದಿನ. ಇನ್ನು 4-5 ದಿನ ಪಟ್ಟಿ ಕೊಡ್ತಿದ್ದಾರೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡಿ ಮಾಡಪ್ಪ ಬೇಡ ಅಂದಿದ್ದಾರು. ಸಾರ್ವಜನಿಕರ ಮುಂದೆ BJP ಭ್ರಷ್ಟಾಚಾರ ಮಾಡಿರೋಂಥ ಸರ್ಕಾರ ಇದೆ ಅಂತ ಹೇಳೋದಕ್ಕೋಸ್ಕರ 6 ತಿಂಗಳು ತೊಗೊಂಡ್ರಿ. ನಿಮ್ಮ ಕೈಲಿ ದಿನ ಕೊಟ್ಟರೆ ಬರ್ರಪ್ಪ ಚರ್ಚೆ ಮಾಡಿರಿ ಅಂತಂದರೆ ಅದು ಬಿಟ್ಟು ಉಳಿದಿದೆಲ್ಲ ಮಾಡ್ತಿದ್ದೀರಿ. ಇವ್ರ ಕೈಲಿ ಇದ್ರೆ ತಾನೇ ಆದರೂ ಒಂದೇ ಒಂದು ಉದಾಹರಣೆ ಇಲ್ಲ. 40% ಇಂಥ ಮಂತ್ರಿ ಕೇಳಿದ್ದಾರೆ, ಇಂಥ ಪ್ರಾಜೆಕ್ಟ್ ಕೇಳಿದ್ದಾರೆ, ಇಂಥ ಜಿಲ್ಲೆ ಕೇಳಿದ್ದಾರೆ, ಹೇಳೋದಕ್ಕೆ ಒಂದು ಇಲ್ಲ, ಒಬ್ಬ ಕಾಂಟ್ರಾಕ್ಟ್ರು ಇಲ್ಲ. ಪತ್ರ ಬರೆದ್ಬಿಟ್ಟೆ ನಾನು, ಮೋದಿ ಬರೆದ್ಬಿಟ್ರೆ. ಅದಕ್ಕೋಸ್ಕರ ಹೇಳ್ತೀನಿ, ಕಾಂಗ್ರೆಸ್ ಏಜೆಂಟ್ ಆದರೆ ಯಾವುದೇ ಲಾಭ ಆಗಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಹತ್ರನೂ ಏನೂ ಸಬ್ಜೆಕ್ಟ್ ಇಲ್ಲ. DK ಶಿವಕುಮಾರ್ ಇವ್ರು ಬರಲಿ ಅಂತ ಕಾಯ್ತಾ ಇದ್ರು ಅಲ್ಲಿ ಹೇಳಕ್ಕೆ ಹೋಗೋದಕ್ಕೆ. ಅವರು ಅಲ್ಲಿ ಹೋದರು. ಇನ್ಯಾರೆತ್ತವರು? ಕಾಂಗ್ರೆಸ್ನಲ್ಲಿ ಯಾರು ಮಾತಾಡೋರು ಇದ್ದಾರೆ ವಿಧಾನಸೌಧದಲ್ಲಿ? ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಹೊರಗಡೆ ಬಡದಾಡೋಕ್ಕೆ ಇವ್ರಿಗೆ ಪುರ್ಸೊತ್ತಿಲ್ಲ. ಇನ್ನು ವಿಧಾನಸೌಧದಲ್ಲಿ ಎಲ್ಲಿ ಸದುಪಯೋಗ ಮಾಡ್ಕೋತಾರೆ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮಗೆ ತಾಕತ್ತಿದ್ದರೆ ಯಾವುದಾದ್ರೂ ಮಂತ್ರಿಗಳ ಮೇಲೆ ನೀವು ನೇರವಾಗಿ ಕಂಪ್ಲೇಂಟ್ ಕೊಡಿ, ಆಪಾದನೆ ಮಾಡಿ, ದಾಖಲೆಗಳು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿ. ನಮಗೆ ಕೊಡೋದು ಬೇಡ, ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿ. ನೋಡಿ ಇಂಥ ಕೇಸ್ನಲ್ಲಿ ಇಷ್ಟು ದುಡ್ಡು ಕೇಳಿದ್ದಾರೆ ಒಂದು ಹೇಳಿ, ನಾನು ಮೆಚ್ತೀನಿ. ಒಂದು ಹೇಳಿದೆ 40 ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಇದು ಒಳ್ಳೆ ವ್ಯವಸ್ಥೆ ಅಲ್ಲ. ಬಿಡ್ತೀರಾ? ಅಷ್ಟೇ. ಈಗ ನೋಡಿ, ಕೇಸ್ ಅಂತೂ ಬಿದ್ದಿದೆ. ಕೇಸ್ ಬಿದ್ದಾದ್ಮೇಲೆ FIR ಹಾಕಬೇಕು ಅಂತ ಅಂದ್ಕೊಂಡು ಕೂಡ ತಿಳಿಸಿದ್ದಾರೆ. ಈ FIR ಬಗ್ಗೆ ಸ್ಟೇ ಬೇಕು ಅಂತ ಅಂದ್ಕೊಂಡು ಯಡಿಯೂರಪ್ಪನವ್ರಿಗೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನಮ್ಮೆಲ್ರಿಗೂ ನಂಬಿಕೆ ಇದೆ ಉಚ್ಚ ನ್ಯಾಯಾಲಯದಲ್ಲಿ ಅದ್ರ ಸ್ಟೇ ಸಿಗತ್ತೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಹೇಳಕ್ಕೆ ಬರೋದು.